ಕನ್ನಡಿಗರೇ ನಮಸ್ಕಾರ. ಕಾಲ ಬದಲಾಗ್ತಾ ಇದೆ. ಪ್ರಜಾತಂತ್ರ ವ್ಯವಸ್ಥೆಯನ್ನ ಗಟ್ಟಿಗೊಳಿಸೋದಿಕ್ಕೆ ಕಾಲ ಸನ್ನದ್ಧವಾಗಿದೆ. ಈ ವ್ಯವಸ್ಥೆಯನ್ನ ಬದಲಾಯಿಸಬೇಕು ಅಂತೇಳಿ KRS ಪಕ್ಷ ಪಣ ತೊಟ್ಟಿದೆ. ಈಗಾಗಲೇ ನೀವು ನೋಡಿರುವಂತೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಿದೆ. ಸರ್ಕಾರಿ ಸೌಲಭ್ಯಗಳು ಜನರಿಗೆ ತಲುಪೋದಿಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕು ಜನ ಅನ್ನೋದು ನಿಮಗೆಲ್ಲ ತಿಳಿದೇ ಇದೆ. ಆದರೂ ಕೂಡ ನೀವು ಕೆಟ್ಟವರನ್ನೇ ಮತ್ತು ಹಣ ಇರುವಂತವ್ರನ್ನೇ ಮತ್ತು ಭ್ರಷ್ಟರನ್ನೇ ಬೆಂಬಲಿಸ್ತಾ ಹೋಗ್ತೀರಾ. ಹಾಗಾಗಿ ಇವತ್ತು ಜಗತ್ತು ಬದಲಾವಣೆಗೆ ಸಿದ್ಧಗೊಂಡಿರುವಾಗ ನೀವು ಈ ಕಾಲದ ಇತಿಹಾಸದಲ್ಲಿ ಜೊತೆಗೂಡಲಿಲ್ಲ ಅಂತಂದ್ರೆ ಯಾರೂ ಕೂಡ ಇತಿಹಾಸವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಗಲ್ಲ. ಕರ್ನಾಟಕ ರಾಜಸಮಿತಿ ಪಕ್ಷ ಶಿಗ್ಗಾವಿ ಮತ್ತು ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತಹ ಕ್ರಾಂತಿಯನ್ನ ನೀವು ಗಮನಿಸಬೇಕು. ಹಣ, ಎಂಡ, ಸೀರೆ, ಕುಕ್ಕರು, ನಿಕ್ಕರು ಏನು ಹಂಚದೆ ನಿಜವಾದ ಪ್ರಾಮಾಣಿಕವಾದ ರಾಜಕೀಯವನ್ನು ಮಾಡೋದಕ್ಕೆ ಜನರನ್ನ ಸನ್ನದ್ಧಗೊಳಿಸ್ತಾ ಇದೆ. ಜನರು ಕೂಡ ಬದಲಾವಣೆಯನ್ನು ಬಯಸಿ ಇವತ್ತು KRS ಪಕ್ಷವನ್ನು ಆಧಾರದಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಮತ್ತು ಅನೇಕ ಕಡೆ ಕಾರ್ಯಕ್ರಮಗಳು ನಡೀತಾ ಇದೆ, ಜನಸಂವಾದ ನಡೀತಾ ಇದೆ ಮತ್ತು ಜನರಿಗೆ ನ್ಯಾಯಯುತವಾಗಿ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಗಳನ್ನು ಕರ್ನಾಟಕ ರಾಜಸಮಿತಿ ಪಕ್ಷ ಇವತ್ತು ಮಾಡಿಕೊಡ್ತಾ ಇದೆ. ಇವತ್ತು ರಾಜ್ಯದಾದ್ಯಂತ ಕರ್ನಾಟಕ ರಾಜಸಮಿತಿ ಪಕ್ಷದ ಸೈನಿಕರು ಇವತ್ತು ಈ ನಾಡನ್ನ ಒಳಿತಿನ ದಾರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಶ್ರಮವಹಿಸಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದನ್ನ ನೋಡಿಕೊಂಡು ನೀವು ಸುಮ್ಮನೆ ಇದ್ರಾಗಲ್ಲ, ಈಗಲೇ ನೀವು ನಮ್ಮ ಜೊತೆ ಕೈ ಜೋಡಿಸಬೇಕು. ನೀವು ನಾವು ಸೇರಿದ್ರೆ ಮಾತ್ರ ಈ ವ್ಯವಸ್ಥೆನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕನ್ನಡಿಗರು ಕನ್ನಡ ನಾಡಿನಲ್ಲಿ ಕನ್ನಡ ಪಕ್ಷವನ್ನ ಕಟ್ಟಿ ಪ್ರಾಮಾಣಿಕವಾದ ರಾಜಕೀಯವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಸಿಗ್ತಾ ಇರೋಣ. ಎಲ್ರಿಗೂ ನಮಸ್ಕಾರ.